ತಡಿಲಾರದ ಕಣ್ಣ ನೀರು ಹರಿದು ಬಂತು. ದರಿದ್ರದೊಳ್ಳ ಬಿಡ್ಲೇಬಾರ್ದಾಗಿತ್ತು, ಎರಡು ಕೊಡ್ಬೇಕಿತ್ತು ಸರಿಯಾಗಿ. ನೀ ಏನಾರ ಹೊರಗ್ ಹೋದೆ ಅಂದ್ರ ನಾನು ನಿನಗೆ ಎರಡು ಬಿಡ್ತೀನಿ ನೋಡು. ಅಯ್ಯ ಸಣ್ಣಾಕಿದ್ದಾಕಿ ಅಕ್ಕಿ, ನಾವು ಸಂಭಾಳಿಸ್ಬೇಕಿನ. ನಿಂದೇನ್ ನಡೆದದ ಸಣ್ಣಾಕಿ ಸಣ್ಣಾಕಿ ಅನ್ಕೊಂಡು? ನಮಗಿಂತ ಆಕೆ ಚಿಂತೆ ಜಾಸ್ತಿ ಆಗ್ಯದ ನಿನಗ. ಈ ದರಿದ್ರಕ್ಕೆ ಒಂದು ಕೆಲ್ಸನೂ ನೆಟ್ಟಿಗ್ ಮಾಡಕ್ ಬರಂಗಿಲ್ಲ. ಎಷ್ಟು ಸರಳವಾದ ಕೆಲ್ಸ ಇತ್ತು, ಆಕೆನೇನ್ ಜೋಳಿಗೆಲ್ಲ ಹಾಕಿ ತೂಗ್ಲೇನ? ನಿನಗೆ ತಿಳಿತದೇನ ಅಕ್ಕಿ, ಪ್ರಯತ್ನ ಅಂತೂ ಮಾಡಾಳಲ್ಲ, ಅದು ಕಾಣಿಸುದಿಲ್ಲ ನಿನಗ? ಹೊಡೆದ್ರ ಅಕ್ಕಿ ಹೆದರ್ ಬಿಡ್ತಾಳ, ಮತ್ ನಮ್ ಕೆಲ್ಸ ಮಾಡೋದಕ್ಕ ಆಗುದಿಲ್ಲ ಅಂತಾಳ. ಯಾವಾಗಾರ ಶಾಂತ ರೀತಿಯಿಂದ ವಿಚಾರ ಮಾಡೋದ್ ಕಲಿ. ಒಬ್ಳದಾಳ ಅಕ್ಕಿ, ಆ ಮನೆಯಾಗ ಎಷ್ಟ್ ಮಂದಿ ಇದ್ದಾರ? ಹಗಲೆಲ್ಲ ಯಾರಾದ್ರೂ ಒಬ್ರು ಓಡಾಡ್ತಿರ್ತಾರಲ್ಲ. ಅಕ್ಕಿ ಅವಸರ ಮಾಡಿದ್ರ ಸಿಕ್ ಹಾಕೋತಾಳ. ನಿನಗಂತೂ ಬುದ್ಧಿ ಹೊಳದಿಲ್ಲ, ನನಗ್ ಯಾಕೆ ಇದು ಹೊಳಿಲಿಲ್ಲ ಅಂತೀನಿ. ಈಗೇನ್ ಎಳ್ಳು ನೀರು ಬಿಡ್ಲೇನ ಬಂಗಾರದ ಮೇಲೆ? ಇಲ್ಲ, ಇದನ್ ಮಾತ್ರ ಬಿಡೋ ಹಂಗಿಲ್ಲ. ಆದ್ರ ನಾವ ಅಕ್ಕಿಗ್ ಸಹಾಯ ಮಾಡ್ಬೇಕು. ನೋಡಿಲ್ಲ, ಬಂಗಾರ ಎಲ್ಲದಂತ ಹುಡುಕಿ ಅಕ್ಕಿ ಅರ್ಧ ಯುದ್ಧ ಗೆದ್ದಾಳ. ಈಗ ಉಳಿದಿದ್ ಯುದ್ಧ ಗೆಲ್ಲೋ ಸಲುವಾಗಿ ನಾವ್ ಅಕ್ಕಿಗ್ ಸಹಾಯ ಮಾಡಬೇಕು. ಸಿಂಧು, ಅರೆ ನೀ ಯಾವಾಗ ಬಂದಿ ಪುಟ್ಟ? ಏನಾತು, ಯಾಕ ಅಳಕತ್ತೀನಿ? ಇಲ್ಲ ಅಲ್ಲಿ ಕತ್ತಿಲ್ಲ, ಕಣ್ಣಾಗ ಏನ ಬಿತ್ತ ಅದಕ್ಕ ನೀರ್ ಬರಕತ್ತದ. ಹೌದೇನಾ? ನಾ ಊತ್ತೆ ನೀರು. ಅಪ್ಪ ಸಾಕು, ಓತು ಬಿಡು. ಮತ ನನಗ್ ನೀ ಹೇಳು, ಮುಂಜಾನೆ ಮುಂಜಾನೆ ಯಾಕ ಇಲ್ಲಿಗ್ ಬಂದಿ? ಶಾಲೆಗ್ ಹೋಗೋದಿಲ್ಲ ನೀ? ಅಪ್ಪ ನಿಮಗ ಆರಾಮ್ ಅದ ಏನು ಅಂತ ಕೇಳಿಕ್ ಬಂದಿದ್ದೆ ನಾನು. ಎಷ್ಟ್ ಕಾಳಜಿ ಮಾಡ್ತೀಯ ಅಪ್ಪಂದು, ನೋಡು ನನ್ಗೇನು ಆಗೇ ಇಲ್ಲ. ಇಲ್ಲಿ ನೋಡು ನಿಮ್ ಅಪ್ಪನ ಕತಿ, ಸುಮ್ನೆ ಹಡ ಹುಡಿ ಮಾಡ್ತಾರೆ, ಆರಾಮೆ ಮಾಡಂಗಿಲ್ಲ, ಕೇಳಿದ್ರೆ ಬರೋಬ್ಬರಿ ಇದೀನಿ ಅಂತಾರ. ಬಾಮಿನಿ, ನಾ ಎಷ್ಟ್ ಆರಾಮ್ ಮಾಡ್ಬೇಕು? ಸಾದಾ ತಲೆ ಸುತ್ ಬಂದಿತ್ತು. ಇಲ್ ನೋಡಿ, ಅದೆಲ್ಲ ನನ್ಗೆ ಹೇಳ್ಬೇಡ್ರಿ, ನೀ ಬಿಲ್ಕುಲ್ ಆರಾಮ್ ಮಾಡಂಗಿಲ್ಲ ನನಗ್ ಗೊತ್ತದ. ಒಂದ್ಸತಿನಾದ್ರೂ ಕೇಳ್ರಿ ನನ್ ಮಾತನ್ನ. ಸಿಂಧು ನೀನ್ ಹೇಳವ ನಿಮ್ ಅಪ್ಪನ್ಗ? ಏನು ಆಗಿಲ್ಲ ಅಂತ ಹೇಳಿದ್ರು ಸುಮ್ನ. ಆಗಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಆಮೇಲೆ ನಿಮಗ್ ತ್ರಾಸ ಆಗ್ತದ ನೋಡ್ರಿ. ನೀವ್ ಒಂದ್ ಕೆಲ್ಸ ಮಾಡ್ರಿ, ನೀವ್ ಒಳಗ್ ಹೋಗಿ ಸ್ವಲ್ಪ ಹೊತ್ ಮಲಗಿ, ಆರಾಮ್ ಮಾಡ್ರಿ. ಅರೆ ಆದ್ರ ನಡ್ರಿ, ಈಗ ಒಳಗ್ ಬರ್ರಿ. ಅರೆ ಸಿಂಧು ಪುಟ್ಟ, ಇನ್ನೂ ಅಳ್ಳಿಕ್ ಹತ್ತಿ ನೀನು? ಅವನ್ ಮಾತು ಮನಸ್ಸಿನ ಮ್ಯಾಗ ಅಷ್ಟು ತಗೋಬೇಡ. ಅವನ್ಗ ಅಪ್ಪನ್ ಚಿಂತಿ ಇರ್ತದೋ ಇಲ್ಲೋ ಅದಕ್ಕ ಬೈತಾಳಕ್ಕಿ. ಮರ್ತು ಬಿಡು. ಆದ್ರ ಬಂಗಾರ ತರೋದು ಮರಿಬಾರ್ದ, ಮಹತ್ವದ ಅಲ್ಲ ಅದು. ಅಪ್ಪ ಆರಾಮಾಗ್ಬೇಕಿಲ್ಲೋ, ಹೌದಿಲ್ಲ? ಇರ್ಲಿ, ಈಗಾಗ್ಲಿಲ್ಲ ಅಂದ್ರೆ ಅಡ್ಡಿ ಇಲ್ಲ, ನಾವು ಮತ್ತೊಮ್ಮೆ ಪ್ರಯತ್ನ ಪಡೋಣ. ಆದ್ರ ಏನ್ ಮಾಡ್ಬೇಕು? ಏನ್ ಮಾಡುದಂದ್ರ, ಇಲ್ಲಿ ನೋಡು, ನಿಮ್ ಮನೆಯಾಗ ಗಂಡಸರು ಮತ್ತ ಇಂದು ಅತ್ಯ ಪ್ರತಿದಿನ ಹೊರಗ್ ಹೋಗ್ತಾರಲ್ಲ, ಉಳಿದವ್ರ ಪ್ರಶ್ನೆ ಯಾರ್ದು? ಸರು ಅತ್ಯ, ದೇವವ್ರತ ಮತ್ತೆ ಗೋಪಿಕಾಬಾಯಿ, ಅವ್ರದೇನ್ ಮಾಡೋದು ನಾವ್ ನೋಡ್ತೀವಿ. ನೀ ಒಂದ್ ಕೆಲ್ಸ ಮಾಡು, ಸಾಲಿಯಿಂದ ಮನೆಗ್ ಹೋಗ್ತೀಯಲ್ಲ, ಅವಾಗ ನಾವಿಬ್ರು ಅಲ್ಲೇ ಬರ್ತೀವಿ, ನಿನಗ್ ನಾವ್ ಸನ್ನಿ ಮಾಡ್ತೀವಿ, ಆ ಗಪ್ಚುಪ್ ಹೋಗಿ ಬಂಗಾರ ತಗೊಂಬ. ಮಾಡ್ತೀಯಲ್ಲ? ಗೋದಾವರಿ, ಗೋದಾವರಿ ತಗೋರಿ ಚಹಾ. ಮಾವನವರಿಗೆ ಕಷಾಯ ಕೊಡ್ತಿದ್ದೆ, ಅದಕ್ಕ ತಡ ಆತು. ಅಪ್ಪ
ಅಪ್ಪನ ಪರಿಸ್ಥಿತಿ ಹಿಂಗಾಗ್ತದಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಯಾವಾಗಿಂದ ಹಿಂಗ ಆತು? ಎರಡು ದಿವಸ ಮೊದ್ಲು ನಾ ನೋಡಿದಾಗ ನಾನು ಬಹಳ ಹೆದರ್ ಬಿಟ್ಟಿದ್ದೆ. ಅಂಥ ಪರಿಸ್ಥಿತಿ ಒಳಗ ಅವ್ರು ಪತ್ರ ಬರೆದು ಬಹಳ ಫಜೀತಿ ಮಾಡ್ಬಿಟ್ರು. ಅದಕ್ಕ ನಾನು ವಿಷಯ ತಿಳಿಸಕ್ಕ ಅಣ್ಣಂಗ್ ಕಳಿಸ್ಬೇಕಾಗ್ ಬಂತು. ಅವನು ಕೂಡ ಗಾಬರಿಯಾಗಿ ನೀವಿರೋ ಅವ್ರಿಗ್ ದೌಡಾಸ್ದ. ಖರೆ ಹೇಳಿ, ನಿಮಗ್ ನೋಡಿದ ಮ್ಯಾಲೇನೆ ಜೀವದಾಗ ಜೀವ ಬಂತು ನೋಡ್ರಿ. ವಿಲಾಸನ್ ಮೇಲೆ ಸುಮ್ಮನ ಸಂಶಯ ಪಡಬಾರ್ದಾಗಿತ್ತು. ಈಗ ಸುಧಾರಿಸನವ, ಚಲೋ ಸುದ್ದಿ ಅದ. ಖರೆ, ನಂಗೂ ನಂಬಿಕೆ ಬರ್ಲಿಕ್ಕೆ ಹತ್ತದೀಗ. ಮತ್ತೆ ನೀನು ಹುಚ್ಚುತನ ಏನು ಕಡಿಮೆ ಆಗುದಿಲ್ಲ. ಬಂಗಾರದ ಎಷ್ಟು ರಗಳಿ ಮಾಡಿದಿ ನೀನು. ಅಲ್ಲ, ಅಷ್ಟು ಬೆಲೆಬಾಳು ಬಂಗಾರ ಎಲ್ಲಂದ್ರಲ್ಲಿ ಇಡ್ತಾರನ ರೀ? ತಪ್ಪಾದ್ರಿ, ನಂದು ಗಾಬರಿ ಆಗಿತ್ತು, ಅದಕ್ಕ ಇಷ್ಟೆಲ್ಲ ಆತ್ ನೋಡು ನನ್ನ ಕಡೆಯಿಂದ. ಅಲ್ಲ, ನೀನು ಮರಿವಿಲೆ ಎಷ್ಟೆಲ್ಲ ಮನಸ್ತಾಪ ಆತ ಗೊತ್ತದ ನಿನಗ? ಸ್ವಲ್ಪ ಲಕ್ಷ ಇಡಬೇಕ. ಇಲ್ಲಿ ಕೇಳ, ಮತ್ತೆ ನೀ ಬಂಗಾರ ಕಳ್ಕೊಂಡ್ರ ನಾ ಸುಮ್ಮನೆ ಇರಂಗಿಲ್ಲ. ಯಾವಾಗೂ ಚಿಂತೆ ಒಳಗ ಇರ್ತೀನಿ ನೀನು. ಹಿಂಗ್ ಮಾಡ್ತಿ, ನಿನ್ನ ತವರ್ ಮನಿ ಅಂಗಡಿ ಒಳಗೆ ಇರ್ತೀಯನ? ತವರ್ ಮನ್ಯಾಗ ಯಾಕ? ಅರೆ, ಅಲ್ಲಿ ತಿಜೋರಿ ಅದ, ಸುರಕ್ಷಿತ ಇರ್ತದ. ಇಲ್ಲ ಬೇಡ ಅಂದ್ರ ತವರ್ ಮನಿ ಯಾಕ? ನಾನ್ ಲಕ್ಷ ಇಡ್ತೀನಿ. ಇಲ್ ನೋಡು, ನಿಂಗ್ ಹೊರಗ್ ಹೋಗುದಿರ್ತದ. ಅಪ್ಪಂದ ಈ ಅವಸ್ಥೆ, ನಮ್ ಕಪಾಟ್ ನೋಡಿಯನ ಎಷ್ಟ್ ಹಳೇದಾಗ್ಯದ. ಅದ್ರಾಗಿಂದ ಯಾರ್ ಬೇಕಾದ್ರೂ ಸರಳ ಬಂಗಾರ ತಗೊಂಡ್ ಹೋಗ್ಬಹುದು. ಅದಕ್ಕ ಅಂತಿನ್ನ ಅಂತ ಅಪ್ಪತ್ ಯಾಕೆ ತಂದ್ಕೋಬೇಕ? ಹೆಂಗಿದ್ರು ನೀ ಆ ಒಡವಿ ಹಬ್ಬ ಹುಣವಿಗೆ ಹಾಕೊಂತಿ, ಯಾವಾಗ ಬೇಕಾವಾಗ ತಗೊಂಡ್ ಬಾ. ನೀನ ಹೇಳು, ಅಲ್ಲಿದ್ರೆ ಚಲೋ ಅಲ್ಲನ? ಕೊಡ್ರಿ ಗೋದಾವರಿ. ಏನಾತ, ಮಾತು ಸರಿಯಿಲ್ಲ ನಂದ? ಇಲ್ಲ ಹಂಗೇನಿಲ್ಲ, ಹೋಗ್ತೀನಿ ನಾನು. ಇವತ್ತ ಹೋಗ್ ನೀನ್. ಮತ್ತ ಇನ್ನೊಂದು ಹೇಳುದು ಉಳಿತು ನೋಡ, ತಡ ಆದ್ರೂ ನನ್ನ ಕೆಲಸದ ಪ್ರಮಾಣ ಪತ್ರ ಸಿಕ್ ನನಗ, ಅದಕ್ಕ ನಾ ಇವತ್ತಿಂದ ಕೆಲ್ಸಕ್ಕೆ ಹೋಗ್ತೇನೆ. ಇವತ್ತ ಈಗ? ಹ್ಞೂ, ಮತ್ತ ತಡ ಯಾಕೆ ಮಾಡ್ಬೇಕ? ಈ ನೌಕರಿನೂ ಕೈಯಿಂದ ಹೋಗ್ಬಾರ್ದ. ಆತ, ನಾ ತಯಾರಾಗ್ತೇನೆ, ನೀ ಇವತ್ತ ತವರ್ ಮನೆಗೆ ಹೋಗ್ಬರ್ಬೇಕು. ಎರಡು ಮೂರು ದಿವಸ ಹೊರಗೆ ಹೋಗಿ ಸ್ವಲ್ಪ ನಿರ್ಲಕ್ಷ ಆತಂದ್ರ ವರ್ತಮಾನ ಪತ್ರಿಕೆ ಬರವಣಿಗೆ ದರ್ಜಾ ಅಗದಿ ಕೀಳ್ಮಟ್ಟಕ್ಕೆ ಹೋಗ್ತದ. ಮೊದಲ ಚಲೋ ಲೇಖಕರದು ಬರ ಅದ, ಮತ್ತ ಅದ್ರಾಗ ಯಾರು ಚಲೋ ಬರೀತಾರ ಅವ್ರ ಕಿಮ್ಮತ್ತಿಲ್ಲ. ಕಠಿಣ ಅದ, ಇರ್ಲಿ. ಅರೆ ಗೋದಾವರಿ, ಮುಂಜಾನೆ ತಿನ್ಲಿಕ್ ಏನ್ ತಗೊಂಡ್ ಬಂದಿ? ತಿನ್ಲಿಕ್ಕ ಇಲ್ಲ. ಹಾ, ಅದು ಸರಸ್ವತಿ ವೈನಿ ಮಸಾಲಾ ಹೇಳಿದ್ರು, ಅದು ತಗೊಂಡ್ ಬಂದಿನಿ. ಸರಿ ಸರಿ ಸರಸ್ವತಿ. ಅರೆ, ನೀ ಯಾಕಿನ್ ಕರೀತಿ? ನೀ ಅಕ್ಕಿಗ್ ತ್ರಾಸ್ ಕೊಡ್ಬೇಡ. ಮೊದ್ಲೇ ನೀವಿಬ್ರು ಭಾಳ ಮಾಡಿ ನನ್ ಸಲುವಾಗಿ. ಅಣ್ಣ, ನನ್ನಿಂದ ನೀ ಸುಮ್ನೆ ಧಾರವಾಡಕ್ ಹೋಗಿ ಬರಂಗಾತಲ್ಲ. ಮತ್ತ ಆ ಪತ್ರದ ಪ್ರಕಾರ ವಿಲಾಸ್ ಭಾವಜಿ ಅವ್ರದ್ದು ಏನೂ ತಪ್ಪಿರ್ಲಿಲ್ಲ ಅಲ್ಲ? ಇದೆಲ್ಲಾ ಗೋಳು ನಮ್ಮ ಮಾವನಿಂದಾನೇ ಆಯ್ತು ನೋಡು. ಗೋದು, ಆ ಮುದುಕ ಸತ್ರ ಚಿಂತೆ ಇಲ್ಲ, ಕಾಲ ಮರಸ್ತದ. ನಿನಗ ವಿಲಾಸಿನ ಮೇಲೆ ಜಾಸ್ತಿ ವಿಶ್ವಾಸ ಬಂದದ ಅನಿಸ್ತದ ನನಗ. ಅವ ಬದಲಾದಂಗ ಬರೇ ನಾಟಕ ಮಾಡ್ತಾದನ ಗೋದಾವರಿ. ಈಗೇನೇನ್ ಆಗದಲ್ಲ ಅದೆಲ್ಲ ನಾಟಕ ಮಾಡೋಣ ಅಂತ ಖಾತ್ರಿ ಆಗದ ನನಗ. ಅದ್ ಹೆಂಗ ಅಂತೀನಿ ಅಣ್ಣ? ಮತ್ತ ನನಗ ಅನಿಸ್ತದ ಕಪಾಟು ನಾನೇ ತೆಗ್ದಿಟ್ಟಿದ್ದೆ ಅಂತ. ಏನೋ ನನಗೊಮ್ಮ ಏನು ನೆನಪ ಇರುದಿಲ್ಲ. ಇಲ್ ನೋಡು, ನಿದ್ರಿ ಮಾಡೋರ್ಗ ಎಬ್ಬಿಸ್ಲಿಕ್ ಬರ್ತದ, ಆದ್ರ ನಿದ್ರಿ ಮಾಡೋ ನಡ್ಸೋರ್ಗಲ್ಲ. ನೀ ನನ್ ಒಪ್ಲಿಕ್ ತಯಾರ ಇಲ್ಲ. ಇರ್ಲಿ ಬಿಡು ಅಣ್ಣ, ಅವ್ರ ಮಲ್ಕೊಂಡಂಗ್ ನಡ್ಸಿದ್ರು ಇರ್ಲಿ ಬಿಡು. ಈಗ ಸ್ವಲ್ಪ ದಿವಸದಿಂದ ನನ್ ಜೀವನದಾಗ ಬರೀ ಕೆಟ್ಟದ್ದೇ ನಡಿಲಿಕ್ ಹತ್ತದ. ಈಗ ವಿಲಾಸ್ ಭಾವಜಿಯೊಳಗ ಆದ ಬದಲಾವಣೆ ಮತ್ತ ಅವ್ರ ಜೀವಕ್ ಬಂದಿದ್ದ ಅಪಾಯ, ಇವೆರಡೂ ಸುದ್ದಿ ನನಗ ಕನಸ್ನಂಗ ಅದ ನೋಡಣ್ಣ. ಅದ್ ಹಂಗೆ ಕನಸ್ನಾಗೆ ಇದ್ ಬಿಡ್ಲಿ ಬಿಡು. ಆದ್ರ ಮತ್ತ ನಿನ್ ಕನಸಿಗೆ ಭಂಗ ಆತಂದ್ರ ಆಗ ನಿನ್ಗ ಕೆಟ್ಟ ಅನಿಸ್ತದ.
ಗೋದಾವರಿ ನಿನ್ನ ಮತ್ತು ದಾಮೋದರ್ ಪಂತ್ರ ಕಾಳಜಿ ಸಲುವಾಗಿ ಹೇಳಕತ್ತೀನಿ. ಆಗಂಗಿಲ್ಲ, ನನ್ ಕನಸ್ ಭಂಗ ಆಗಂಗಿಲ್ಲ. ಇದ್ರ ಕಾಳಜಿ ಅದ ನನಗ. ಮತ್ತ ವಿಲಾಸ್ ಭೌಜಿ ಮೊದಲಂಗ ಮಾಡಂಗಿಲ್ಲ. ಅಣ್ಣ, ನೀನು ಒಂದ್ಸತಿ ಅವ್ರ ಕಣ್ಣು ನೋಡು, ಆಗ ನಿನಗೂ ಸಹಿತ ಅವ್ರ ಖರೆ ಅನಿಸ್ತಾರ. ಇಲ್ಲ ಹಂಗ ಆದ್ರ ಚಲೋನೆ ನನಗ. ಆದ್ರೂ ನೀನು ಕಾಳಜಿ ತಗ. ವೈನಿ, ವೈನ್ಸ, ಏನಾಯ್ತು ವೈನ್ಸ? ಏನಿಲ್ಲವ, ಮನ್ಸ್ ಹತ್ತವಲ್ದಿ ಅದ್ರಾಗ್ನು. ಎಲ್ಲಾ ಸುದ್ದಿ ಹೇಳಿದ್ರಿ ಅವರು, ಖರೇನೆ ಬಹಳ ಆತ್ರಿ. ಆದ್ರ ನಸೀಬ್ ಬಂದ್ರ ಒಡವಿ ವಾಪಸ್ ಸಿಕ್ತು, ಮತ್ತದು ವಿಲಾಸ್ ಭೌಜಿಯಿಂದ. ಆದ್ರ ಈಗ ನನ್ ಮನ್ಯಾಗ ಒಡವೆ ಇಡೋದು ಸುರಕ್ಷಿತ ಅನ್ಸವಲ್ತು, ಅದಕ್ಕ ನಾನು ನಿನ್ ಕಡೆ ಇಡ್ಲಿಕ್ ಬಂದೆ. ನೀನು ನಿನ್ ಕಪಾಟಿನೊಳಗೆ ಇಡಲ್ಲ? ಅರೆ ಕಪಾಟೊಳಗೆ ಅಕ್ಕ, ನೀವ್ ಅಂಗಡಿ ಕೊಡ್ರಲ್ಲ ಇಡ್ಲಿಕ್ಕೆ, ಅಲ್ಲಿ ತಿಜೋರಿ ಅದ. ಅರೆ ಅಂಗಡಿ ತಿಜೋರಿ ಒಳಗ ನಂದ್ ಒಡವಿ ಸುರಕ್ಷಿತ ಇರ್ತದ. ಆದ್ರ ನಂದ್ ಕಿಮ್ಮತ್ ಹೋದ್ರ ಮುಂದೇನು? ಅಂದ್ರ ಈಗ ಏನ್ ಹೇಳಿ ನನ್ ಪರಿಸ್ಥಿತಿ? ಕರ್ಮ ನಂದು ಅಪ್ಪ ಅಂಗಡಿ ತಿಜೋರಿಯಿಂದ ನಂದ್ ಒಡವಿ ಡಬ್ಬ ತೆಗೆದ್ ನೋಡಿದ್ರ ಆಗ ಅವ್ರಿಗೆ ತಿಳಿದು ಬಿಡ್ತದ. ಅವರು ನನ್ ಲಗ್ನದಾಗ ಎಷ್ಟು ಒಡವೆ ಕೊಟ್ಟಿದ್ರು, ಆದ್ರ ಈಗ ಬಹಳ ಕಡಿಮೆ ಆಗ್ಯದ. ವೈನಿ, ಅದು ನಡ್ನಡುವ ನಮ್ ಮನಿ ನಡೆಸೋ ಸಲುವಾಗಿ ಎಷ್ಟೋ ಒಡವೆಗಳನ್ನ ಮಾರಿನ್ ನಾನು. ಮತ್ತ ನಾನ್ ಮಾಡಿರೋ ಕೆಲ್ಸ ನಮ್ ಮನೆಯವ್ರಿಗ್ ಸಹಿತ ಗೊತ್ತಿಲ್ಲ ನೋಡು. ಅಯ್ಯೋ ದೇವ, ಒಡವಿನ ತಿಜೋರಿನಾಗ ಇಡೋದ್ರಾಗ ಏನೂ ಅರ್ಥ ಇಲ್ಲ. ವೈನಿ, ನನಗ ನಿನ್ ಮೇಲೆ ವಿಶ್ವಾಸ ಅದ. ಈ ಒಡವಿ ಇಡು ನಿನ್ ಕಪಾಟದಾಗ. ಇಲ್ಲಿ ನೋಡು, ಮನ್ಯಾಗ ಇದ್ರ ಬಗ್ಗೆ ಯಾರಿಗೂ ಏನು ಹೇಳ್ಬೇಡ. ಯಾಕಂದ್ರ ಅಪ್ಪಗ್ ಸುಮ್ನೆ ಕಾಳಜಿ ಆಗ್ಬಾರ್ದು, ಮತ್ತ ಅವರಿಂದ ಈ ವಿಷಯ ಮುಚ್ಚಿಟ್ಟೆ ಅಂತ ಸಿಟ್ಟಾಕ್ತಾರ ಅವರು. ಅಡ್ಡಿ ಇಲ್ಲ, ಆದ್ರೂ ನೀವಿದ್ರ. ಸ್ವಲ್ಪ ದಿವಸದ ಪ್ರಶ್ನೆ ಅಷ್ಟೇ ಇದು. ಒಮ್ಮೆ ಎಲ್ಲಾ ಚಲೋ ಆತು ಅಂದ್ರೆ ನಾನೇ ಬಂದ್ ತಗೊಂಡ್ ಹೋಗ್ತೀನಿ. ಒಡವಿ, ನಿನಗೇನಾದ್ರೂ ಕಿರಿಕಿರಿ ಆದ್ರೆ ಹೇಳು. ಅರೆ ವೈನ್ಸ, ಕಿರಿಕಿರಿ ಯಾಕ? ನಿಮ್ ಒಡವಿ ಭಾರ ಏನ್ ನನಗ? ಏನ್ ಅಡ್ಡಿ ಇಲ್ಲ, ಇಡ್ರಿ ನೀವು. ಸಿಂಧು, ಅರೆ ಸಿಂಧು, ಅರೆ ಸಿಂಧು, ಕೇಳಲ್ಲ? ಎಷ್ಟ್ ಕರೆದೆ ನಾ ನಿನಗ, ನಿಂದ್ರಲ್ಲೇ ಇಲ್ಲಲ್ಲ ನೀನು. ನೀ ನಿಂದಿದ್ರಿ ಏನೋ ನನ್ ಸಲುವಾಗಿ. ಯಾವಾಗ? ನಾ ಕೋಣಿ ಒಳಗ್ ಕೆಲ್ಸ ಮಾಡ್ತಿದ್ದೆ, ಆಗ ನಿನಗ ಕೋಣಿ ಹೊರಗ್ ನಿಂತ್ಕೊ ಅಂತ ಹೇಳಿದ್ನಿಲ್ಲ. ನೀ ನಿಂತೇನ್ ನನ್ ಸಲುವಾಗಿ? ಹೋದ್ಯಲ್ಲ ನೀರ್ ಕುಡಿಲಿಕ್ಕೆ. ನೀ ನನ್ ಮಾತ್ ಕೇಳ್ತಿಯೇನ? ಯಾವಾಗಾರ ಅಪ್ಪನ್ ಮನೆಗ್ ಯಾಕೆ ಹೊಂಟಿ? ಏನ್ ಕೆಲ್ಸ ಅದ? ಏನಾರ ಹೇಳಿದೆ ನನಗ? ವೈದ್ಯರು ಏನ್ ಉಪಾಯ ಹೇಳಾರ ಅಪ್ಪನ ಸಲುವಾಗಿ? ಅದನ್ನ ನಾ ಹೇಳಿಕ್ಕಾಗಿಲ್ಲ. ಮುಂಜಾನೆನು ನೀ ಹಿಂಗೆ ಹೇಳ್ದಿ. ನನಗೆ ಹೇಳಲಿಕ್ಕೆ ಏನ್ ಅಡಚಣ ಇದೆ ನಿನಗ? ನೀ ನನಗೆ ಹೇಳಿದ್ರೆ ನಾ ಸಹಾಯ ಮಾಡಕ್ಕೆ. ತಿನ್ನೋದೊಂದ್ ಬಿಟ್ ಬೇರೆ ಏನಾರ ತಿಳಿತದೇನು? ನೀನ್ ನನಗ ಸಹಾಯ ಮಾಡ್ಲಿಕ್ ಆಗುದಿಲ್ಲ. ನಂದನ್ನ ನೋಡ್ಕೋತೀನಿ, ನಿನ್ನಿಂದ ಏನೂ ಉಪಯೋಗ ಇಲ್ಲ. ಅರೆ ಅರೆ ಅರೆ, ರಾನಾಡಿ ಅವ್ರ ಮನಿ ಕುಲದೀಪಕ, ರಾನಾಡಿ ಸರಾಫ್ರಂಗಡಿ ಬಾವಿ ಯಜಮಾನ್ರ, ಮತ್ತೇನಿದು ಅವಸ್ಥಿ? ಹೆಂಡ್ತಿ ನಾಕ್ ಕಾಸಿನ್ ಮರ್ಯಾದಿ ಕೊಟ್ಟಿಲ್ಲಲ್ಲ, ತಪ್ಪು, ಬಾಳ್ ತಪ್ಪು. ಮತ್ ನೀ ಅದನ್ನೆಲ್ಲ ಕೇಳಿಸ್ಕೊಂಡಿ, ಇದಿನ್ನೂ ತಪ್ಪು. ನಿನ್ ಜಾಗದಾಗ ನಾನಿದ್ರ ನಾಲ್ಗಿ ಕತ್ರಿಸ್ ಕೈಯಾ ಕೊಡ್ತಿದ್ದೆ. ಆದ್ರ ನಿನಗ್ ಸಾಧ್ಯ ಇಲ್ಲ ಬಿಡು. ನೀ ಹೆಂಡ್ತಿಗ್ ಏನಾರು ಎದುರು ಮಾತಾಡ್ತಿ ಅಂತ ನನಗ್ ಅನ್ಸಂಗಿಲ್ಲ ಬಿಡು. ಹೆದ್ರು ಪುಕ್ಕ. ಕಾಕ, ನನಗ್ ತಾಕತ್ತದ, ನೀವ್ ನೋಡ್ರಿ ನಾ ಏನ್ ಮಾಡ್ತೀನಿ ಅಂತ. ಇಲ್ಲೋ, ನಿನ್ ಕೈಯಲ್ಲಾಗುದಿಲ್ಲ ಬಿಡು. ಇಲ್ಲ, ನನಗಾಗ್ತದ, ನನ್ನ ಹತ್ರ ಅದ ತಾಕತ್ತು. ನನಗ್ ತೋರ್ಸಿ ಏನ್ ಉಪಯೋಗ? ಅದು ಎಲ್ ತೋರ್ಸ್ಬೇಕು ಅಲ್ಲಿ ತೋರ್ಸಲ್ಲ. ಆತು, ತೋರಿಸ್ತೀನಿ ಸಿಂಧುಗ, ಮತ್ತೆ ನಿಮಗೂ. ವಾ 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 ವಿಲಾಸ್ ರಾವ್,
ಅರೆ ಪ್ರತ್ಯಕ್ಷ ದರೋಡೆ ಮಾಡೋದು, ಕಳ್ಳತನ ಮಾಡೋದು, ಇಲ್ಲ ಖೂನಿ ಮಾಡೋದಕ್ಕಿಂತ ಸಂಬಂಧದೊಳಗ ಸ್ವಲ್ಪ ಸ್ವಲ್ಪ ವಿಷ ಕಲ್ಸೋದು ಅದ್ಭುತ ಕಲಾ ಅದ. ಆದ್ರ ನಿಮ್ಗ ಸಾಧ್ಯ ಅದ. ರಾನಾಡಿ ಮನೆತನದ ಆಲದ ಮರದ ಎಲಿಯಿಂದ ನಾ ಈಗ ಶುರು ಮಾಡೀನಿ. ಆ ವಿಷಾನ ಸ್ವಲ್ಪ ಸ್ವಲ್ಪ ಬೇರಿನೊಳಗ್ ಸಾಗಿಸ್ಬೇಕು. ಆ ಆಲದ ಮರ ಪೂರ್ತಿ ಒಣಗಿ ಒಣಗಿ ಕುಸಿಬೇಕು. ಅಯ್ಯವ್ವ, ಅಂತೂ ಬಂದ್ವಿ ರಾನಾಡಿಯವ್ರ ಮನೆಗೆ. ಈಗೀಗ ಓಣಿಯಿಂದ ಓಣಿಗೆ ಓಡಾಡುದು ಅಂದ್ರೂ ಜೀವನಂದು ಹೋಗ್ ಬಂದಂಗ ಆಗ್ತದ. ಕೈಯಾಗ ಇಷ್ಟು ಭಾರ ಬೇರೆ. ಹೌದ, ಭಾರ ಹೊತ್ತಿರೋದು ನಾನು. ಅಯ್ಯ, ನೀ ಹಿಡ್ಕೊಂಡ್ರೇನು, ನಾ ಹಿಡ್ಕೊಂಡ್ರೇನು, ಎಲ್ಲ ಒಂದೇ. ಈ ಅಂಗಡಿಯವ್ರದೊಂದು ಚೌಕಾಸಿ ಮಾಡ್ ಮಾಡ್ ಸಾಕಾತ್ ನೋಡು. ಏನು ಹಾಳಾಗಿಲ್ಲಲ್ಲ? ಇಲ್ಲವ್ವ, ಎಲ್ಲ ಸರಿಯಾಗಿ ಅದ. ನೋಡ್ಬೇಕೇನ್ ನೀನು? ಬ್ಯಾಡ, ನಿನ್ ಸಲುವಾಗಿ ಎಲ್ಲ ನಡೆದದ್ ನೋಡು. ಅದ್ರಾಗ ನಿನ್ ತಿನ್ಸ್ಬಾಕ್ ಅಳಿಯ, ಅವ ತಿನ್ನೋದ್ ಬಿಟ್ಟು ಇಳ್ಳೇಬಾರ್ದು. ಅದ್ರ ಕಡಿ ಲಕ್ಷ ಕೊಡ್ಬೇಕು. ಥಡಿ, ನಾ ಕೂಗ್ತೀನಿ. ಯಾರ್ಯಾರು ಇದ್ದಾರೇನು ರಾನಾಡೆಯವ್ರ ಮನೆಯಾಗ? ಸರಸ್ವತಿ ಬಾಯಿ, ದೇವವ್ರತ ರಾವ್. ಬಂದೆ ಬಂದೆ. ಅರೆ ದೇವಾ, ವೈನಿ, ಪಾರ್ವತಿ ಕಾಕೂ ಇಬ್ರು ಬಂದಿರಿ. ಹೌದು, ಗೋಪಿಕಾ ಬಾಯಿಗೆ ಆರಾಮಿಲ್ಲ ಅಂತ ತಿಳಿತ, ಅದಕ್ಕ ಭೇಟಿ ಆಗ್ಲಿಕ್ ಬಂದ್ವಿ. ಚಲೋ ಮಾಡಿದ್ರಿ. ಅಂದಂಗ್ ವೈನಿ, ನನ್ನ ಅಳಿಯನ್ ಸಲುವಾಗಿ ಪಂಚಪಕ್ವಾನ ಮಾಡ್ಕೊಂಬಂದಿನಿ. ಅಯ್ಯೋ ದೇವಾ, ಇಷ್ಟೆಲ್ಲ ಯಾಕ್ ಮಾಡಿದ್ರಿ? ಅದ್ರಾಗೇನದ, ಸಮಯ ಇತ್ತು ಅಂತ ಮಾಡಿದೆ ಅಷ್ಟೆ. ಸಿಂಧು ಕಡಿ ಹೇಳಿ ಕಳಿಸಿದ್ದೆ ನಾನು ಅಳಿಯಂದ್ರನ್ನ ಮನಿ ಕರ್ಕೊಂಡ್ ಬಾ ಊಟಕ್ಕ ಅಂತ. ಪಾಪ ಆಕಿ ಮರೆತ್ ಬಿಟ್ಲು ಅನ್ಸ್ತದ. ಅದಕ್ಕ ನಾವ ತಂದ್ವಿ. ಬ್ಯಾರೆ ಯಾರಿಲ್ಲೇನು ಮನಿ ಒಳಗ? ಇಲ್ಲ, ಎಲ್ರು ತಮ್ ತಮ್ ಕೆಲ್ಸದಾಗಿದಾರ. ಅಂದಂಗ ನಮ್ ಸತ್ಕಾರ ಮೂರ್ತಿ ಎಲ್ಲ ದಾರ. ಆದ್ರ ಅವ್ರ ಸಲುವಾಗಿ ಇದೆಲ್ಲ ಮಾಡಿನಲ್ಲ. ಅಳಿಯಂದ್ರನ್ನ ಮಗಳನ್ನ ಕರೀರಿ. ಶಾಲಿಯಿಂದ ಬಂದ್ರೋ ಇಲ್ಲ ಬರ್ತಾರಿಷ್ಟ್ರಾಗ? ನನ್ ತಲೀಗ್ ಏನಾಗದ, ಬಾಗ್ಲದಾಗ ಹರಟೆ ಓಡ್ಲಿಕ್ ಹತ್ತೀನಿ. ನೀವ್ ಯಾಕ್ ಹೊರಗ ನಿಂತೀರಿ? ಬರ್ರಿ ಒಳಗ್ ಬರ್ರಿ. ಆತ್ ಆತಾತ್. ಅರೆ ಭಾವಜಿ, ನೀವ್ ಯಾಕ್ ಮಾಡ್ಲಿಕ್ಕತ್ತಿರಿದಲ್ಲ? ಬಿಡ್ರಿ, ಹೇಳ್ರಿ ಹೇಳ್ರಿ ಮಾಲ. ಅರೆ ವೈನಿ, ಮಾಡ್ಲಿಕ್ ಬಿಡ್ರಿ. ಅರೆ ನೀವ್ ಯಾಕ್ ಕಸ ತೆಗಿತೀರಿ ಹೇಳ್ರಿ ಮೊದಲ ಮೊದಲ ಹೇಳ್ರಿ, ಇಲ್ಲಾಂದ್ರೆ ನಾನ್ ಮಾತಾಡಂಗಿಲ್ಲ ನೋಡ್ರಿ ನಿಮ್ ಜೊತೆ. ನೀವ್ ಯಾಕ್ ಮಾಡ್ಕೊತ ಕುಂತಿರಿದಲ್ಲ? ನಾನ್ ಮಾಡ್ತೀನಲ್ಲ ಆಮೇಲೆ. ವೈನಿ, ನೀವ್ ಮನ್ಯಾಗ ಇದ್ದಿದ್ದಿಲ್ಲ, ಏನಾರ ಕೆಲ್ಸ ಮಾಡೋಣ ಅಂತ ನನಗ್ ಅನಸ್ತ. ಅಷ್ಟ್ರಾಗ್ ನೀವ್ ಬಂದ್ರಿ. ಎಲ್ಲಾರ ಹೊರಗ್ ಹೋಗಿದ್ರೇನ? ಹೌದು, ನನ್ ತವ್ರ ಮನೆಗ್ ಹೋಗಿದ್ದೆ. ನನಗ ಸ್ವಲ್ಪ ಕೆಲ್ಸ ಇತ್ತು. ಏನ್ ಕೆಲ್ಸ? ಏನಾರ ಮಹತ್ವದ್ದ? ಇಲ್ಲ ವೈನಿ, ಅದು ನನಗ್ ಹೇಳೋಂಗಿದ್ರ ಮತ್ ನನ್ ಮ್ಯಾಲ್ ವಿಶ್ವಾಸ ಇದ್ರ ನನಗ್ ಹೇಳ್ರಿ. ಅಯ್ಯೋ ಇಲ್ರಿ ಭಾವಜಿ, ಹಿಂಗ್ಯಾಕ್ ಮಾತಾಡ್ತೀರಿ? ನನಗ ವಿಶ್ವಾಸ ಅದ ನಿಮ್ ಮ್ಯಾಲ. ಬಾಳ್ ಚಲೋ ಅನಿಸ್ತು ವೈನಿ ನಿಮ್ ಮಾತ್ ಕೇಳಿ. ಅದು ನಾನ್ ಬಂಗಾರ ಇಡ್ಲಿಕ್ ಹೋಗಿದ್ದ ತವ್ರ ಮನೀಗ. ಅದು ಇವ್ರ ಹೇಳಿದ್ರು ಅಲ್ಲಿಟ್ರ ಸುರಕ್ಷಿತ ಇರ್ತದ ಒಡವೆ ಅಂತ. ಅರೆ ವಾ, ಚಲೋನ ಆತಲ್ಲ. ಮತ್ತೆ ಖರೇನೆ ಸುರಕ್ಷಿತ ಇರ್ತಾವಲ್ಲ? ಹಿಂಗ್ಯಾಕಂತೀರಿ? ಅದು ಈ ಕಾಳೊಳಗ ಬಾಳ ಕಸ ತುಂಬದಲ್ಲ ವೈನಿ? ಎಷ್ಟು ಕಸ ತುಂಬದ ನೋಡ್ರಿ. ನಿಮ್ಮ ಅವಸ್ಥಿ ಕೂಡ ಈ ಕಾಳ್ನಂಗ ಆಗದ. ರಾನಾಡೆ ಅವ್ರ ಅಗ್ದಿ ನಿಮ್ಗ ಈ ಕಾಳಿನ ಕಸದಂಗ ಬಾಜು ಇಟ್ಟಾರ. ಭಾವಜಿ, ಹಿಂಗ್ಯಾಕ್ ಮಾತಾಡ್ತೀರಿ ನೀವು? ಅರೆ ಖರೆ ಏನದ ಅದ ಹೇಳಿನ್ ನಾನು. ಲಗ್ನ ಆದ ಪ್ರತಿಯೊಂದ್ ಹೆಂಗ್ಸುಂದು ಹಿಂಗ ಆಗ್ತದ. ತವ್ರ ಮನೆಯಾಗ ಮರ್ಯಾದೆನೆ ಇರುವುದಿಲ್ಲ. ರಾನಾಡೆ ಅವ್ರಗ ಮೊದಲನೇ ಮಗಳಂತ ಮರ್ಯಾದೆ ಇತ್ತು, ಮತ್ತ ಮೊದಲನೇ ಲಗ್ನ ಅಂತ ಎಲ್ಲ ವ್ಯವಸ್ಥೆನೂ ಮಾಡಿದ್ರ. ಮತ್ತ ಆಮೇಲ ಸರಸ್ವತಿ, ವೈನಿ ಮತ್ ಸಿಂಧು, ರಾನಾಡೆ ಅವ್ರ ಸೊಸೆಂದ್ರು ಹೊಸ ಹೊಸ ಸೀರಿ ಮತ್ ಚಲೋ ಬಂಗಾರ ಹಾಕೊಂಡ್ ಓಡಾಡ್ತಾರ. ಆದ್ರ ನೀವು ಮಾತ್ರ
ಪರಮೇಶ್ವರನ ಲೀಲಾ ಅಗಾಧಾದ. ಪರಮಾತ್ಮದ ಇಚ್ಛೆ ಮುಂದೆ ನಮ್ದು ಏನಾದ್ರೂ ನಡೀತದ? ಆದ್ರೆ ಗೋದು ತಾಯಿ ಬಗ್ಗೆ ಯೋಚನೆ ಮಾಡಿದ್ರೆ ನನಗ್ ಕೆಟ್ಟನ್ಸ್ತದ. ಒಬ್ಬೊಬ್ರು ಎಷ್ಟು ಅನುಭವಿಸ್ಬೇಕಾಗ್ತದಲ್ಲ. ಕಳದ್ಸಲಿ ಭೇಟೆ ಆದಾಗ ನನಗ್ ಹಂಗ ಅನಿಸ್ತು ನೋಡ್ರಿ. ಪೈನಿ, ಯಾಕ್ ನಿರಾಶ್ರಂಗ್ ಮಾತಾಡ್ತೀರಿ ಯಾವಾಗ್ಲೂ? ಎಲ್ಲ ಆಗ್ತದಲ್ಲ ವ್ಯವಸ್ಥಿತ. ಅವ ಇದರಲ್ಲ, ಅವ ನೋಡ್ತಿರ್ತಾನೆಲ್ಲ. ಹೌದೌದು, ನೀವ್ ಹೇಳದ್ ಖರೆ ಅದ. ನಮ್ ಸಿಂಧೂರ್ ನೋಡ್ರಿ, ನಸೀಬ್ ಎಷ್ಟು ಚಲೋ ಅದ ಆಕಿದು. ಈಗ ಎಷ್ಟು ಸುಖವಾಗಿದಾಳ ಆಕಿ ಈಗ? ಅಂದ್ರ ನಮ್ಮನೆ ಆಗು ಸುಖವಾಗಿ ಇದ್ಲು ಆಕಿ. ಬಹಳ ಕಾಳಜಿ ಮಾಡ್ತಿದ್ದೆ ಆಕಿದ್ ನಾನು. ಹೌದು ನೋಡ್ರಿ, ಮತ್ತ ಸುಮ್ನೆ ಮಾತಗ್ ಮಾತ್ ಬೆಳೆದು ಜಗಳ ಮಾಡ್ತಿದ್ರು ಇವ್ರು. ಆದ್ರೆ ಸಿಂಧು ನಸೀಬ್ ಚಲೋ ಇತ್ತು, ರಾನಾಡೆ ಮನೆ ಸೊಸಿ ಆದ್ಲು. ಇಷ್ಟೊತ್ತಾದ್ರೂ ಇವರಿಬ್ರು ಇನ್ನೂ ಯಾಕೆ ಬಂದಿಲ್ಲ? ಅಂದ್ರ ಅಳಿಯಂದ್ರ ಸಲುವಾಗಿ ಇಷ್ಟೆಲ್ಲ ತಂದಿನಲ್ಲ, ಅದ್ಕ ಬರ್ತಾರೆ ಇಷ್ಟ್ರಾಗ. ಅಲ್ ನೋಡ್ರಿ ಬಂದ್ರು. ಸಿಂಧು ಇಲ್ ಬಾರವ್ವ. ಸಿಂಧು, ನೀವು ಒಬ್ಬಾಕಿನೇ ಬಂದಿ? ಅಳಿಯಂದ್ರಲ್ಲಿ